ರಮೇಶ್ ಜಿಗಳಿ ಅದ ನನಗ್ರೆ ಏನೋ ಅವ್ರು ಮಾಡಿದ ಅಭಿವೃದ್ಧಿ ಯಾವ್ದು ಕಾಣಿಸಿಲ್ಲ. ಆಲ್ಗೂರು ಸರಿಗೆ ಓಟ್ ಹಾಕ್ತಿವಿ, ಕಾಂಗ್ರೆಸ್ ಅವರು ಆರಿಸ್ತಾರ್ತೀವಿ. ರಾಜು ಆಲ್ಗೂರ ಸರ್, ಈ ಸಲ ಬದಲಾವಣೆ ಪರ್ವ ಕರ್ನಾಟಕದಲ್ಲಿ ಆಗಿದೆ, ಅದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗೆ ಒಲವು ಜಾಸ್ತಿ ಇದೆ ಸರ್. ಈ ಸಲ ಕ್ಷೇತ್ರದ ಎಂ ಪಿ ರಮೇಶ್ ಜಿಗಳಿ ಅದನ್ನ ಅದು ನನಗೆ ಗೊತ್ತಾಗೋದಿಲ್ಲ. ಕಾರ್ಜೋಳ ಗೊತ್ತಿಲ್ರಿ ರಮೇಶ್ ಜಿಗಜಿನ್. ರಮೇಶ್ ಜಿಗಜಿನ್ಗಿ ಸರ್ ಅವ್ರು ಇದ್ದಾರೆ. ರಮೇಶ್ ಜಿಗಜಿಣಿ ಸಾಹೇಬ್ರ ಅದಾರ್ರಿ. ರಮೇಶ್ ಜಿಗಜಿಣಿ ಅವರು ಕೊನೆ ಗೊತ್ತಿಲ್ರಿ. ಗೊತ್ತಿಲ್ರಿ ಗೊತ್ತಿಲ್ಲ. ಒಂದೆರಡು ಅಭಿವೃದ್ಧಿ ಕೆಲಸಗಳು ಹೇಳ್ರಿ, ಅವ್ರು ಏನೇನ್ ಮಾಡ್ಯಾರ? ಅವ್ರು ಸಾಕಷ್ಟು ಮಾಡ್ಯಾರ, ನ್ಯೂಸ್ನಾಗ ಬರ್ತಾವು ಹೇಳ್ತಾರ, ಹಿಂಗಾಗಿ ಇಂತಿಷ್ಟೇ ಅನ್ನೋದು ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನನಗ್ರೆ ಏನೋ ಅವ್ರು ಮಾಡಿದ ಅಭಿವೃದ್ಧಿ ಯಾವ್ದು ಕಾಣಿಸಿಲ್ಲ. ಹೇಳಿಲ್ಲ ಅಭಿವೃದ್ಧಿ ಕೆಲಸ ಬರೀ ಮೋದಿಯವ್ರು ಮಾಡ್ಯಾರ ಅಂತ ಹೇಳ್ತಾರೆ. ಅಭಿವೃದ್ಧಿ ಕೆಲಸಗಳೆಲ್ಲ ಕುಂಠಿತವಾಗಿದ್ದ. ನೀರಿಂದ ಇದು ಮಾಡ್ಬೇಕಾಗಿತ್ರಿ, ಆದ್ರ ಸ್ವಲ್ಪ ಸ್ವಲ್ಪ ಮಾಡ್ಯಾರಿ. ಅಂದ್ರೆ ನೀರ ನಮ್ಗೆ ನೀರ್ ಇಲ್ರಿ, ನೀರ್ ಬರ್ಬೇಕಾಗಿತ್ತು, ಮಾಡ್ತೀನಿ ಅಂತ ಹೇಳ, ಇನ್ನ ಬಂದಿಲ್ರಿ ನೀರ್. ಮತ್ತೆ ಈಗ ಚುನಾವಣೆ ಬರಕತ್ತೈತ್ರಿ, ಯಾರ ಆಯ್ಕೆ ಮಾಡ್ತೀರಿ? ರಾಜು ಆಲ್ಗೂರ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ಬೇಕು. ಆಲ್ಗೂರ ಸರಿಗೆ ಓಟ್ ಹಾಕ್ತಿವಿ, ಕಾಂಗ್ರೆಸ್ ಅವರು ಆರಿಸ್ತಾರ್ತೀವಿ. ಕಾಂಗ್ರೆಸ್ ಈಗ ಮುಂದೆ ಬರೋರು ಯಾರು ಹೊಸಬ್ರು ಯಾರ್ತಾರ್ರಿ, ಅವ್ರಿಗೆ ಗೆಲ್ಸ್ಬೋದು, ನಮ್ದು ಆಯ್ಕೆ ಐತೆ. ಈಗ ಎರಡು ಸಲ ಆಯಿತು ಬಿ ಜೆ ಪಿ ಅವರು ರಮೇಶ್ ಜಿಗಜಿಣಿ ಅವರು ಬರೋ, ಯಾವುದೇ ನಮಗೆ ಅಭಿವೃದ್ಧಿ ಕಂಡಿಲ್ಲ. ಅದಸಲ ಹೊಸಬರಿಗೆ ಈ ಸಲ ಕಾಂಗ್ರೆಸ್ದವ್ರಿಗೆ ಕೊಟ್ಟರು ಒಳ್ಳೆಯದು, ಕಾಂಗ್ರೆಸ್ದವ್ರಿಗೆ ಆಯ್ಕೆ ಮಾಡ್ಬೇಕಂತ ನನ್ನ ವಿಚಾರ. ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದಕ್ಕಿಂತ ಸ್ವಲ್ಪ ಈ 30 ವರ್ಷದಿಂದ ನೋಡಿದರೆ ನಾವು ಈ ಸಲ ಬದಲಾವಣೆಯನ್ನು ಬಯಸ್ತೇವೆ. ಅಂತಂದರೆ ಸತತವಾಗಿ ಒಬ್ಬರ ಕೈಯೊಳಗೆ ಒಂದು ಜಿಲ್ಲೆಯ ಆಡಳಿತವನ್ನು ಕೊಡುವುದಕ್ಕಿಂತ ಸ್ವಲ್ಪ ಬೇರೆ ಅಭ್ಯರ್ಥಿಗಳು ಒಳ್ಳೆಯ ರೀತಿ ಅವರು ಕೆಲಸಗಳನ್ನು ಮಾಡುವಂಥ ಭರವಸೆಗಳಾಗಿರ್ಬೋದು, ಈಗಾಗಲೇ ಈಗ ಸಾಕಷ್ಟು ಈ ಗ್ಯಾರಂಟಿ ಯೋಜನೆಗಳು ಈ ರೀತಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಗ ಏನು ಅವರು ಯೋಜನೆಗಳನ್ನು ತೊಗೊಂಡು ಬರ್ತಾರ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಸಲ ನಾವು ಈ ಕಾಂಗ್ರೆಸ್ ಪಾರ್ಟಿ ಆಲ್ಗೂರು ಸರ್ನ ಆರಿಸಿ ತರಬೇಕು ಅನ್ನುವಂಥ ನಿರ್ಧಾರ ನಮ್ದು. ಈ ಸಲ ಹೊಸ ಮನುಷ್ಯನ ಆರಿಸ್ಬೇಕು ಅನ್ನೋದು ಹೊಸ ಮನುಷ್ಯನ ಈ ಕಾಂಗ್ರೆಸ್ ಪಕ್ಷಕ್ಕೆ ಆಲ್ಗೂರು ಅವರು ಇದ್ದಾರೆ. ರಮೇಶ್ ಜಿಗಜಿಣಿ ಅವ್ರ ಮರಳೆ ಆಯ್ಕೆ ಮಾಡ್ಬೇಕಂತ. ನಮ್ಮ ಆಯ್ಕೆ ರಾಜು ಆಲ್ಗೂರು ಸಾಹೇಬರು. ರಮೇಶ್ ಜಿಗಜಿಣಿ ಅವರು ಸರ್, ಈ ಸಲ ಬದಲಾವಣೆ ಪರ್ವ ಕರ್ನಾಟಕದಲ್ಲಿ ಆಗಿದೆ, ಅದಕ್ಕಾಗಿ ಜನರು ಬೇರೆ ಅಭ್ಯರ್ಥಿಗಳನ್ನು ಹುಡುಕಾಟದಲ್ಲಿ ನಡೆಸಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗೆ ಒಲವು ಜಾಸ್ತಿ ಇದೆ ಸರ್. ಈ ಸಲ ನಮ್ದಂತೂ ಮೊದಲನೇ ಹಿಡಿದು ಕಾಂಗ್ರೆಸ್ ಐತಿ, ಮತ್ತೆ ಹುಟ್ಟದ ಹಿಡಿದು ಕಾಂಗ್ರೆಸ್ ಮಾಡ್ಬೋದು ಬರ್ತೀವ್ರ. ಕಾಂಗ್ರೆಸ್ ರೀ, ಕಾಂಗ್ರೆಸ್ ನಮ್ಮ ಆಯ್ಕೆ, ಕಾಂಗ್ರೆಸ್ ಕಾಂಗ್ರೆಸ್ ರೀ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.